ನಡುವೆ ಜಮೀನು ವಿಷಯದ ಜಗಳ ತಾರಕಕ್ಕೇರಿ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ನಗರದ ಹೊರವಲಯದಲ್ಲಿ ಸಂಭವಿಸಿದೆ. ಇಳಕಲ್ನ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಲದ ವಿಷಯದ ಜಗಳ ತಾರಕಕ್ಕೆ ಏರಿ ಕೊಲೆಯಲ್ಲಿ ಅಂತ್ಯಗೊಂಡ ಘಟನೆ ನಡೆದಿದೆ. ಇಳಕಲ್ನಲ್ಲಿ ಎರಡು ಕುಟುಂಬಗಳ ನಡುವೆ ನಡೆದ ಕೊಲದ ವಿಷಯದ ಜಗಳ ತಾರಕಕ್ಕೆ ಏರಿತು. ಅದು ಕೊಲೆಯಲ್ಲಿ ಅಂತ್ಯವಾದ ದಾರುಣ ಘಟನೆ ನಗರದ ಹೊರವಲಯದಲ್ಲಿ ನಡೆದಿದೆ. ರಶೀದ್ ಬ್ಯಾಡಗಿ ಮತ್ತು ತಿಮ್ಮನ ಮೂಲಿಮನಿ ಎಂಬ ಎರಡು ಕುಟುಂಬಗಳ ನಡುವೆ ಜಗಳ ಆರಂಭಗೊಂಡಿದೆ. ಮಾತಿಗೆ ಮಾತು ಬೆಳೆಯುತ್ತಾ ಹೋದಂತೆ ಎರಡು ಕುಟುಂಬದ ಜನ ಜಮಾಯಿಸಿದ್ದಾರೆ. ಅದು ಹಾಗೆಯೇ ಅತಿರೇಕಕ್ಕೆ ಹೋದಾಗ ರಶೀದ್ ಬ್ಯಾಡಗಿ ಕೈಗೆ ಸಿಕ್ಕ ಚಾಕುವಿನಿಂದ ತಿಮ್ಮನ್ನನಿಗೆ ಎಲ್ಲಿ ಬೇಕೋ ಅಲ್ಲಿ ಬಲವಾಗಿ ಚುಚ್ಚಿದ್ದಾನೆ. ಇದರಿಂದಾಗಿ ತಿಮ್ಮನ್ನ ಮೃತಪಟ್ಟ ನಂತರ ರಶೀದ್ ಸೀದಾ ಶಹರ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದಾನೆ. ಇತ್ತ ಮೂಲಿಮನಿ ಮನೆಯವರ ಆತಂಕ ಆಕ್ರೋಶ ಕಣ್ಣೀರಾಗಿ ಹರಿಯತೊಡಗಿತು. ಕುಟುಂಬಸ್ಥರ ರೋಧನ ಹೆಚ್ಚಾಗಿ ಜನರು ಅಲ್ಲಿ ಹೆಚ್ಚು ಹೆಚ್ಚಾಗಿ ಜಮಾಯಿಸತೊಡಗಿದ್ರು. ಸ್ಥಳಕ್ಕೆ ಡಿವೈಎಸ್ಪಿ ಪ್ರಭುಗೌಡ ಕೆರೆದಳ್ಳಿ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ಇಳಕಲ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಪಿಎಸ್ಐ ಎಸ್ಪಿ ಪಾಟೀಲ್ ದಾಖಲಿಸಿಕೊಂಡಿದ್ದಾರೆ. ಲಾಸ್ಟ್ ಬದನ್ ಕಡಿ ಬಿಟ್ಕೊಂಡ್ ಬರಕತ್ತಿದ್ರೆ ಬಿತ್ತಿಗೆ ಮಂದಗಳನ್ನ ಅವ ನಮ್ಮ ಏನದಕ್ಕೆ ಕಸ ಐತೆ ಹರ್ಕೊಂಡ್ ಬರ್ತೈತೆ ಬಿತ್ತಿಗೆ ಹರ್ಕೊಂಡ್ ಬಂದ್ಬಿಡಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಅಂದ್ರೆ ಅಣ್ಣ ನಾವು ರವ್ ಆಚೆಕ್ಕೋದು ಇವ ಈಚೆಕ್ ಹೋಡು ರವ್ನ ಜಗ ಹಚ್ಚಿ ಅತ್ತಾಗ ಹೋದ ಅತ್ತ ಹೋದ್ಗ ನೀವು ಓಡಾಡಿ ಬಂದ ನಮ್ಮ ಇದು ನೆಲಕ್ಕೆ ಕೆಡಿಕೆ ಚಾಕು ಚುಚ್ಚಿದ ಇಲ್ಲಿ ಚುಚ್ಚಣ್ಣ ಈ ಪಕ್ಕ ಚುಚ್ಚ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.